ಓಮನಸೆ ಸಿನಿಮಾ ನನಗೆ ಮೊದಲು ಕಥೆ ಹೇಳೋಕ್ಕೆ ಉಮೇಶ್ ಅವರು ಬಂದಾಗ, ಆಮೇಲೆ ನಮ್ಮ ಎಲ್ಲ ನಿರ್ಮಾಪಕರು ಬಂದಾಗ ನನಗೆ ಮೊದಲು ತುಂಬ ಹಿಡಿಸಿದಂಥ ವಿಷಯ ಅವರು ಆಯ್ಕೆ ಮಾಡ್ಕೊಂಡಂಥ ವಿಷಯ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ನಿರ್ಮಾಪಕರೆಲ್ಲರೂ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥ ಕೆಲಸ. ಸೊ ಅವರು ತಗೊಂಡಿದ್ದಂಥ ವಿಷಯ ಕೂಡ ಶಿಕ್ಷಣಕ್ಕೆ, ವಿದ್ಯೆಗೆ ಇದಕ್ಕೆ ಬಹಳ ಒತ್ತು ಕೊಡುವಂಥ ವಿಷಯ ನಮ್ಮ ಸಿನಿಮಾದಲ್ಲಿದೆ. ಜೊತೆಗೆ ಸಂಬಂಧಗಳ ಬಗ್ಗೆ ಬಹಳ ಬಿಗಿಯಾದಂಥ ಮೌಲ್ಯಗಳು ಕೂಡ ನಮ್ಮ ಸಿನಿಮಾದಲ್ಲಿದೆ. ಜೀವನ ಪೂರ್ತಿ ನನ್ನ ಬಾಳ ಸಂಗಾತಿಯಾಗಿರ್ತೀರ. ಇದೆಲ್ಲದರ ಜೊತೆಗೆ ಮನೋರಂಜನೆ ಇದೆ. ಆ್ಯಂಡ್ ಮೋರೋವರ್, ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18 ಸಿನಿಮಾ ಮಾಡಿದ ನಂತರ ನನಗೆ ಇನ್ನೊಂದು ಸಿನಿಮಾ ಇದೆ ಅವಕಾಶ ಸಿಕ್ಕಿದೆ, ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ. ಯಾಕೆಂದರೆ ಪೊಲೀಸ್ ಪಾತ್ರ ಅಂತ ಹೇಳಿದಾಗ ನಾನು ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಇರ್ತೀನಿ. ಅಂದರೆ ಇದು ಹೀಗೆ ಮಾಡಬೇಕು ಅಥವಾ ಅಗತ್ಯ ಇಲ್ದಿರೋದು ಮಾಡಬಾರ್ದು ಅನ್ನುವಂಥ ಕೆಲವು ವಿಚಾರಗಳ ಬಗ್ಗೆ ಪರ್ಟಿಕ್ಯುಲರ್ ಇದೆ. ಅದಕ್ಕೆ ತಕ್ಕ ಹಾಗೆ ಒಂದು ಕತೆ ತೊಗೊಂಡು ಬಂದರು. ಆ್ಯಂಡ್ ಜೊತೆಗೆ ನಮ್ಮ ಧರ್ಮ ಕೀರ್ತಿರಾಜ್ ಇದ್ದಾರೆ, ಸಂಚಿತ ಪಡ್ಕೊಣೆ ಅವರಿದ್ದಾರೆ, ಶೋಭರಾಜಣ್ಣ ಇದ್ದಾರೆ, ಸಾಧುವಣ್ಣ ಇದ್ದಾರೆ. ಅಂದರೆ ಒಂದು ಒಂದು ಒಳ್ಳೆ ಬಳಗನೇ ಇದೆ. ಬಹಳ ಖುಷಿಯಾಗಿ ಕೆಲಸ ಮಾಡಿದಂಥ ವಾತಾವರಣ ಇತ್ತು. ಆ್ಯಂಡ್ ಮೋರೋವರ್ ಇದಕ್ಕೆ ಚಿತ್ರಕಥೆ ಬರೆದಂಥ ಸಾಯಿಕೃಷ್ಣ ಅವರು ಬಂದು ಕಥೆ ಹೇಳಿದಾಗ ನನಗೆ ಅದರಲ್ಲಿದ್ದಂಥ ಇಂಟೆನ್ಸಿಟಿ ಬಹಳ ಇಷ್ಟ ಆಯಿತು. ಅಂದರೆ ಒಂದು ಸಿನಿಮಾ ಮಾಡ್ತಿದ್ದೀವಿ ಹೌದು, ಆದರೆ ನಿಜ ಜೀವನದಲ್ಲಿ ನಾನು ಸಹಜವಾಗಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಒಂದು ಒಳ್ಳೆ ನಿಜವಾದ ಕಥೆ ನಡೀತಾ ಇದೆ ಅನ್ನುವಷ್ಟು ಮಟ್ಟಿಗೆ ಆ ಕಥೆನ ಹೇಳಿದ್ರು ನನಗೆ. ಅದನ್ನು ತೆರೆ ಮೇಲೆ ತರುವಂಥ ಪ್ರಯತ್ನ ಪಟ್ಟಿದ್ದೀವಿ. ಅಫ್ಕೋರ್ಸ್ ನಮ್ಮ ಸಿನಿಮಾಟೋಗ್ರಾಫರ್ ಸೀನಣ್ಣ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಡಿಟ್ ಮಾಡಿದವರು ನಮಗೆ ಬಹಳ ತುಂಬಾ ಸಪೋರ್ಟಿವ್ ಆಗಿ ಆ ಸಿನಿಮಾಗೆ ಇನ್ನೊಂದು ಒಳ್ಳೆ ರೂಪನೇ ಕೊಟ್ಟಿದ್ದಾರೆ. ಆ್ಯಂಡ್ ಜೆಸಿ ಗಿಫ್ಟ್ ಸರ್ ಮ್ಯೂಸಿಕ್ ನಾನೇನು ಹೇಳಬೇಕಾಗಿಲ್ಲ. ಜೆಸಿ ಗಿಫ್ಟ್ ಸರ್ ಬಗ್ಗೆ ಅವ್ರ ಕೆಲಸನೇ ಮಾತಾಡುತ್ತೆ, ಅವ್ರು ಕೊಟ್ಟಿರುವಂಥ ಹಾಡುಗಳು ಮಾತಾಡುತ್ತೆ. ಹಾಗಾಗಿ ನಮ್ಮ ಸಿನಿಮಾಗೂ ಕೂಡ ಹಲವಾರು ಒಳ್ಳೆ ಟ್ರ್ಯಾಕ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳೋ ಖುಷಿ ನನಗಿದೆ. ನೀ ಸಿಕ್ಕದಂತ ಅಂತ ಯಾರು ಹೇಳು ನೀನು ಬಂದು ನೀ ಎಲ್ಲಿಂದ. ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ ಧನು ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬ್ಯಾಂಕಾಕಲ್ಲಿ ಹೋದಾಗ ಆ ಸ್ಟ್ರೆಸ್ಸಲ್ಲಿ ಆ ಫಾರಿನ್ ಲೊಕೇಶನ್ಗೆ ಶೂಟ್ ಇಸ್ಗೆ ಅಂತ ಹೋದಾಗಲೇ ತುಂಬ ಪ್ರೆಷರ್ ಬೀಳಿದೆ ಕೊರಿಯೋಗ್ರಾಫರ್ ಮೇಲೆ. ಇದ್ರೂ ಕೂಡ ಅವ್ರಿಗೆ ತೆರೆ ಮೇಲೆ ಅದನ್ನ ಯಾವುದನ್ನು ಕಾಣಿಸೋ ಹಾಗೆ ಮಾಡಿಲ್ಲ. ಅವರು ತುಂಬ ನೀಟಾಗಿ ತುಂಬಾ ಸೊಗಸಾಗಿ ಹಾಡುಗಳನ್ನ ಅವರು ಚಿತ್ರೀಕರಿಸಿಕೊಟ್ಟಿದ್ದಾರೆ. ನಿನ್ನೇ ನೋಡುತ್ತಾ ನಿನ್ನಲ್ಲೇ ಸೇರುತ್ತಾ ನಾನಾಗಿ ಹೌದೆ ಈಗ ನಿಂಗೆ ಸ್ವಂತ. ಇಂಟ್ರೆಸ್ಟಿಂಗ್ ಆಗಿ ನಾವು ಕೂರ್ಗಲ್ಲಿ ಶೂಟ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೂರ್ಗ್ ವೆದರ್ ನಮಗೆಲ್ರಿಗೂ ಬಹಳ ಇಷ್ಟ. ಸೊ ಅಲ್ಲಿ ಬೆಳಗ್ಗೆ ಶೂಟಿಂಗ್ ಮಾಡ್ಬೇಕಾರೆ, ಆಮೇಲೆ ಮಧ್ಯಾಹ್ನ ಶೂಟಿಂಗ್ ಮಾಡ್ಬೇಕಾರೆ, ಸಂಜೆ ಹೊತ್ತು ಹೋಗ್ಬೇಕಾದ್ರೆ ಚಳಿ ಆಗ್ತಾ ಇದ್ದಿತ್ತು. ಅಲ್ಲೆಲ್ಲ ಆ್ಯಸ್ ಎ ಟೀಮ್ ನಾವು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ವಿ, ಇವೆಲ್ಲ ನೆನಪಾಗುತ್ತೆ. ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಕಷ್ಟಪಟ್ಟಿದ್ದಾರೆ, ನಮ್ಮ ಫೈಟ್ಸ್ ಕೂಡ ತುಂಬಾ ಎಂಫಸೈಸ್ ಮಾಡಿದ್ದಾರೆ. ಏನಕ್ಕೆ ಎಂಫಸೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಸಿನಿಮಾ ಮಾಡಿದಾಗ ನಿಮ್ಮ ಸಿನಿಮಾದಲ್ಲಿ ಏನಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರನೇ ಇವರೆಲ್ಲ ಒಂದು ತಂಡವಾಗಿ ಪಟ್ಟಿರುವಂಥ ಶ್ರಮ. ಆ ಶ್ರಮದ ಹಿಂದೆ ಮ್ಯೂಸಿಕ್ ಇರುತ್ತೆ, ಫೈಟ್ಸ್ ಇರುತ್ತೆ, ಹ್ಯೂಮರ್ ಇರುತ್ತೆ, ಇವೆಲ್ಲವೂ ಇದ್ದಾಗ ಒಂದು ಸಿನಿಮಾಗೆ ಒಂದು ಚೌಕಟ್ಟು ಅಂತ ನಾವು ಹಾಕೋತೀವಿ. ಆ ಚೌಕಟ್ಟಲ್ಲಿ ತನ್ನದೇ ಆದ ಲಿಮಿಟೇಷನ್ಸ್ ಇರುವಂಥ ಪಾತ್ರ ನನ್ನ ಪೊಲೀಸ್ ಪಾತ್ರ. ಸೊ ಇವೆಲ್ಲವೂ ಇರುವಂಥ ಒಂದು ಒಳ್ಳೆಯ ಪ್ರಯತ್ನ, ಒಂದು ಪ್ರಾಮಾಣಿಕ ಪ್ರಯತ್ನ ಓಮನಸೆ ಸಿನಿಮಾ. ಈ ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು, ಗೆಲುವನ್ನು ನೀವು ನೀಡಬೇಕು ಅಂತ ನಾನು ಕೇಳ್ಕೊತೀನಿ.